ನೀವು ಕೂಡ ಸ್ವಲ್ಪ ಹುಡುಗಿಯರನ್ನ ಫಾಲೋ ಮಾಡೋದನ್ನ ಕಲಿಯಿರಿ ಯಾವುದರಲ್ಲಿ ಮಕ್ಕಳ ನೀವು ಕೇಳ್ತೀನಿ ಅಂದ್ರೆ ನಾನು ಭಾಷಣ ಮಾಡ್ತೀನಿ ನಿಮಗೆ ಆಸಕ್ತಿ ಇಲ್ಲ ಅಂದ್ರೆ ನಾನು ಒಂದೆರಡು ಕತೆ ಹೇಳಿ ಸುಮ್ಮನೆ ಕೂತ್ಕೊಳ್ತೀನಿ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ನನಗೆ ಅದರಲ್ಲೂ ಹೆಣ್ಣು ಮಕ್ಕಳು ಅಂದ್ರೆ ಇನ್ನೂ ಇಷ್ಟ ಆ ಕೆಳದಿ ಚನ್ನಮ್ಮನ ಪ್ರಶಸ್ತಿ ತಗೊಂಡ್ಲಲ್ಲ ತನ್ನ ಜೀವದ ಹಂಗನ್ನ ಬಿಟ್ಟು ಲೈಫ್ ಜಾಕೆಟ್ ಅನ್ನು ಹಾಕಿ ತಂಗಿಯನ್ನ ಬದುಕಿಸಿದ್ಲಲ್ಲ ಅವಳು ಇವತ್ತು ನನಗೂ ಆದರ್ಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ಇನ್ನು ಇಬ್ರು ಹುಡುಗರು ಅವರು ಕೂಡ ನಮ್ಮೆಲ್ಲರಿಗೂ ಆದರ್ಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಭಾರತ ದೇಶ ಬಹಳಷ್ಟು ಸಮೃದ್ಧಿ ಆಗ್ತಾ ಇದೆ ಇಡಿ ವಿಶ್ವದಲ್ಲಿ ಮಕ್ಕಳ ನೀವು ಕೇಳ್ತೀನಿ ಅಂದ್ರೆ ನಾನು ಭಾಷಣ ಮಾಡ್ತೀನಿ ನಿಮಗೆ ಆಸಕ್ತಿ ಇಲ್ಲ ಅಂದ್ರೆ ನಾನು ಒಂದೆರಡು ಕತೆ ಹೇಳಿ ಸುಮ್ಮನೆ ಕೂತ್ಕೊಳ್ತೀನಿ ಇಡಿ ವಿಶ್ವದಲ್ಲಿ ಭಾರತ ದೇಶ ಬಹಳ ಮುಂಚೂಣಿಯಲ್ಲಿ ಸಾಗ್ತಾ ಇದೆ ಭಾರತ ದೇಶ ಇನ್ನು ಕೆಲವೇ ಕೆಲವು ವರ್ಷಗಳಲ್ಲಿ ವಿಶ್ವಗುರು ಆಗುತ್ತೆ ಅನ್ನುವಂತ ಕನಸನ್ನ ನಾವು ನೀವೆಲ್ಲರೂ ಕಟ್ಟಿಕೊಂಡಿರುವಂತ ಈ ಸಂದರ್ಭದಲ್ಲಿ ಐ ಅಪ್ರಿಷಿಯೇಟ್ ಹುಡುಗಿರು ಎಷ್ಟೊಂದು ಸಮಾಧಾನವಾಗಿ ಕೂತ್ಕೊಂಡಿದ್ದಾರೆ ನಿಜವಾಗ್ಲೂ ನೀವು ಬಹಳ ಒಳ್ಳೆಯವರು ಅಂತ ಹೇಳ್ತೀನಿ ಇಲ್ಲಿ ಹುಡುಗರು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ ಇದೇ ವ್ಯತ್ಯಾಸ ಹುಡುಗರಿಗೆ ಹುಡುಗಿಯರಿಗೆ ಇವತ್ತು ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಹೇಳಿ ಎಸ್ ಎಸ್ ಎಲ್ ಸಿ ನಲ್ಲಿ ಹೈಯೆಸ್ಟ್ ಅಂಕಗಳನ್ನ ತಗೊಂಡು ಹೈಯೆಸ್ಟ್ ರ್ಯಾಂಕ್ ಬರೋದು ಹುಡುಗಿಯರು ಐಎಎಸ್ ಆಫೀಸರ್ಗಳು ಜಾಸ್ತಿ ಆಗೋದು ಹುಡುಗಿಯರು ಅದಕ್ಕೆ ನೀವು ಕೂಡ ಸ್ವಲ್ಪ ಹುಡುಗಿಯರನ್ನ ಫಾಲೋ ಮಾಡೋದನ್ನ ಕಲಿಯಿರಿ ಯಾವುದರಲ್ಲಿ ಶಿಸ್ತಿನಲ್ಲಿ ಸಂಸ್ಕೃತಿಯಲ್ಲಿ ತಾಳ್ಮೆಯಲ್ಲಿ ಬುದ್ಧಿವಂತಿಕೆಯಲ್ಲಿ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ ನೀವೆಲ್ಲ ನನ್ನ ಮಕ್ಕಳಿದ್ದ ಹಾಗೆ ನೆಹರೂಜಿಯವರು ಹೇಳ್ತಾ ಇದ್ರು ಮಕ್ಕಳಂದ್ರೆ ಹೇಗೆ ಅಂದ್ರೆ ತೋಟದಲ್ಲಿ ಇರುವಂತ ಮೊಗ್ಗೆಗಳು ಆ ಮೊಗ್ಗೆಗಳನ್ನ ನಾವು ಯಾವ ರೀತಿ ಕಾಪಾಡಬೇಕು ಅಂದ್ರೆ ಹೇಗೆ ಪಾಲನೆ ಪೋಷಣೆ ಮಾಡಬೇಕು ಅಂದ್ರೆ ನೀರು ಹಾಕಿ ಎರಚಿ ಬಿಸಿಲು ಬರದ ಹಾಗೆ ಅವತರನ್ನ ಚೆನ್ನಾಗಿ ಕಾಪಾಡಬೇಕು ಎಲ್ಲಿ ಮೇಕೆ ಅದು ಇದು ಬಂದು ಅದನ್ನ ತಿನ್ನದ ಹಾಗೆ ಜೋಪಾನವಾಗಿ ಬೆಳೆಸ್ತೀವಲ್ಲ ಮೊಗ್ಗೆಯನ್ನ ಅದೇ ರೀತಿ ನಮ್ಮ ಮಕ್ಕಳನ್ನ ಅಷ್ಟೊಂದು ಜೋಪಾನವಾಗಿ ಬೆಳೆಸಿ ಈ ರಾಜ್ಯಕ್ಕೆ ಈ ಸಮಾಜಕ್ಕೆ ಈ ದೇಶಕ್ಕೆ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಿ ನಮ್ಮ ದೇಶವನ್ನ ಬಲಿಷ್ಠ ಮಾಡಬೇಕು ಅಂತ ಅವತ್ತು ನೆಹರೂಜಿಯವರು ಹೇಳ್ತಾ ಇದ್ರು ಇವತ್ತು ನಿಮಗೊಂದು ಸಣ್ಣ ಕಥೆಯನ್ನ ಹೇಳಲಿಕ್ಕೆ ಬಯಸ್ತೇನೆ ದುಬೈನಲ್ಲಿ ದುಬೈ ರಾಜನಿಗೆ ಒಬ್ರು ಯಾರೋ ಕೇಳಿದ್ರಂತೆ ಅಲ್ಲ ಈಗೊಂದು 50 ವರ್ಷದ ಹಿಂದೆ ನಾನು ದುಬೈಗೆ ಬಂದಿದ್ದೆ 30, 40, 50 ವರ್ಷದ ಹಿಂದೆ ಎಲ್ಲಿ ನೋಡಿದ್ರು ಮರಳು ಕುಡಿಯೋಕೆ ಹನಿ ನೀರಿಲ್ಲ ಯಾವತ್ತೂ ಮಳೆ ಆಗೋದಿಲ್ಲ ಆದ್ರೆ ಇವತ್ತು ನಾನು ಬಂದು ನೋಡಿದ್ರೆ ನೀವೆಲ್ಲರೂ ಆಡಿ ಕಾರ್ನಲ್ಲಿ ಲ್ಯಾಂಬೋರ್ಗಿನಿಯಲ್ಲಿ ಬೆಂಜ್ನಲ್ಲಿ ಓಡಾಡ್ತಾ ಇದ್ದೀರಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ಹಾಗಾದ್ರೆ ನಿಮ್ಮ ಮಕ್ಕಳು ಬಹಳ ಪುಣ್ಯ ಮಾಡಿ ಬಂದಿದ್ದಾರೆ ಮೋಸ್ಟ್ಲಿ ನೀವು ಈ ಎಲ್ಲ ಕಾರಲ್ಲಿ ಓಡಾಡ್ತಾ ಇದ್ದೀರಾ ನಾಳೆ ನಿಮ್ಮ ಮಕ್ಕಳು ಸ್ಪೆಷಲ್ ಫ್ಲೈಟ್ ಸ್ವಂತ ತಗೊಂಡು ಓಡಾಡ್ತಾರೆ ಅಂತ ಹೇಳದ್ನಂತ ಅದಕ್ಕೆ ಅವನು ದುಬೈ ಸೇಖು ದುಬೈ ರಾಜ ಹೇಳದ್ನಂತೆ ಇಲ್ಲ ಇಲ್ಲ ನಾವು ಬಹಳ ಕಷ್ಟ ನೋಡಿದೀವಿ ಉಸುಕನ್ನ ಬರೀ ನೋಡಿದೀವಿ ನಾವು ಅದಕ್ಕೆ ನಾವು ಕಷ್ಟಪಟ್ಟು ಬೇರೆಯವ್ರ ತರ ನಾವು ದೊಡ್ಡವರಾಗಬೇಕು ಅಂತ ನಾವು ಲ್ಯಾಂಬರ್ಗಿನಿಯನ್ನ ಮರ್ಸಿಡಿಸ್ನ BMWನ ತಗೊಂಡ್ವಿ ನಮ್ಮ ಮಕ್ಕಳು ಕಷ್ಟ ನೋಡ್ಲಿಲ್ಲ ಅವರು ಹುಟ್ಟಿದಾಗ್ಲೇನೆ ಇಂಥ ಒಂದು ದೊಡ್ಡ ಗಾಡಿಯಲ್ಲಿ ಓಡಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಕಷ್ಟ ಅನ್ನೋದು ಗೊತ್ತಿಲ್ಲ ಮತ್ತೆ ಅವರು ಉಸುಕಿನ ಮೇಲೆ ನಡೆಯುವಂತ ಪರಿಸ್ಥಿತಿ ಅವ್ರು ತಗೊಂಡು ಬರ್ತಾರೆ ಅಂತ ಇತರ ಅರ್ಥ ಏನು ಅಂತಂದ್ರೆ ಇವತ್ತು ನಮ್ಮ ತಂದೆ ತಾಯಿಗಳು ನಮ್ಮ ಪಾಲಕರು ನಾವು ಕಷ್ಟದಲ್ಲಿದ್ದೀವಿ ನಾವು ಮುಸುರಿ ದಿಕ್ಕಿ ಆದ್ರೂ ಪಾತ್ರೆ ತೊಳೆದಾಗ್ಲೋ ಬಟ್ಟೆ ತೊಳೆದಾಗ್ಲೋ ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು ಅಂತ ಹೇಳಿ ತಮ್ಮ ಕಷ್ಟವನ್ನ ಬದಿಗಿಟ್ಟು ನಮ್ಮ ವಿದ್ಯಾಭ್ಯಾಸಕ್ಕೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ರಾತ್ರಿ ಹಗಲಿ ಕೆಲಸ ಮಾಡಿ ಒಳ್ಳೆ ವಿದ್ಯಾವಂತನಾಗಿ ಮಾಡ್ತಾರೆ
ಆದರೆ ಅದೇ ಬೆಳೆದ ಮೇಲೆ ಆ ಮಕ್ಕಳು ನಮ್ಮ ತಂದೆ ತಾಯಿ ಯಾವ ಕಷ್ಟದಲ್ಲಿ ನಮ್ಮನ್ನ ಬೆಳೆಸಿದ್ದಾರೆ ಅನ್ನೋದನ್ನ ಮರೆತು ಬಿಟ್ಟು ಎಲ್ಲೋ ಫಾರಿನ್ ಗೆ ಹೋಗಿ ನೌಕರಿ ತಗೊಂಡು ತಂದೆ ತಾಯಿಯನ್ನ ಮರಿತಾರೆ ಹಾಗೆ ನನ್ನ ಮಕ್ಕಳು ಆಗೋದಿಲ್ಲ ಇಲ್ಲಿ ಕುಳಿತಂತವರು ಹಾಗೆ ಯಾರು ಆಗೋದಿಲ್ವಲ್ಲ ಆಗ್ತಿರ ಆಗೋದಿಲ್ಲ ಆಗಲ್ವಲ್ಲ ಜೋರಾಗಿ ಹೇಳಿ ಮತ್ತೆ ತಂದೆ ತಾಯಿಯನ್ನ ನೋಡಿಕೊಳ್ತಿರ ತಾನೆ ಹಾಗೆ ಒಂದು ಏಡಿ ಇತ್ತಂತ ಏಡಿ ಏಡಿ ಅಂದ್ರೆ ಗೊತ್ತಲ್ಲ ನಿಮಗೆ ಸ್ಕ್ರಾಪ್ ಬಹಳ ಎಲ್ಲರಿಗೂ ಬರೆ ಉಪದೇಶ ಮಾಡ್ಕೊಂಡು ಕೂತ್ಕೊಳ್ತಾ ಇತ್ತಂತ ಬೇರೆವರಿಗೆ ಬರಿ ಉಪದೇಶ ಮಾಡೋದು ಆ ಚಿಕ್ಕ ಮರಿ ಒಂದು ಬಂತಂತೆ ಅದು ಸ್ವಲ್ಪ ಡೊಂಕಾಗಿ ನಡ್ಕೊಂಡು ಹೋಗ್ತಾ ಇತ್ತಂತೆ ಇದು ದೊಡ್ಡ ಏಡಿ ಹೇಳ್ತಂತೆ ಏ ಮೂರ್ಖ ನೆಟ್ಟಿಗೆ ನಡಿಯಪ್ಪ ಅಂತ ಹೇಳ್ತಂತೆ ಅದ ಪ್ರಯತ್ನ ಮಾಡ್ತಾ ಇತ್ತಂತೆ ಚಿಕ್ಕ ಏಡಿ ಪ್ರಯತ್ನ ಮಾಡ್ತಾ ಇತ್ತಂತೆ ನಡೆಯಕ ಆಗಲಿಲ್ಲವಂತೆ ಅದಕ್ಕೆ ಅದು ನಿಂತ್ಕೊಂಡು ಕೇಳಿ ಕೇಳಿ ನಿಂತ್ಕೊಂಡು ನೀನ್ ನಡೆ ತೋರಿಸ್ ನನಗೆ ನಾನು ಹಾಗೆ ನಡೀತೀನಿ ಅಂತಂತೆ ಈ ದೊಡ್ಡ ಏಡಿ ಅದಕ್ಕಿಂತ ಇನ್ನು ಕುಂಟ್ಕೊಂಡು ನಡೀತಾ ಇತ್ತಂತೆ ಬೇರೆಯವರಿಗೆ ಉಪದೇಶ ಹೇಳೋದು ಬಹಳ ಸುಲಭ ಅದು ನಮಗೆ ಬಂದಾಗ ಅದರ ಒಂದು ಇದು ನಮಗೆ ಗೊತ್ತಾಗುತ್ತೆ ಹೇಳೋ ತಾತ್ಪರ್ಯ ಇಷ್ಟೇ ಯಾರು ಏನೇ ಮಾತಾಡಲಿ ಯಾರೆಷ್ಟೇ ನಿಮ್ಮನ್ನ ಇದನ್ನ ಮಾಡಲಿ ನಿಮ್ಮ ಗುರಿಯತ್ತ ನಿಮ್ಮ ನಿರ್ದಿಷ್ಟ ಗುರಿಯತ್ತ ನಿಮ್ಮ ಭವಿಷ್ಯವನ್ನ ಕಟ್ಟುವ ಆ ಒಂದು ದಿಶೆಯಲ್ಲಿ ನಿಮ್ಮ ಚಿಂತನೆಯನ್ನ ನೀವು ಮಾಡಿ